ಕಲ್ಯೋಟು ಶ್ರೀ ಭಗವತಿ ಕ್ಷೇತ್ರ ಕಳಗಂ ಕೇರಳದಲ್ಲಿ ಈ ಕಾರ್ಯಕ್ರಮ ಡಿಸೆಂಬರ್ 23ರಿಂದ 29ರ ತನಕ ನಡೀಲಿಕ್ಕಿದೆ. ಭಾಳಷ್ಟು ವೈಭವದಿಂದ ಮತ್ತು ವಿಶೇಷವಾದಂಥ ಭಗವತಿ ಮತ್ತು ವಿಷ್ಣುಮೂರ್ತಿಯ ವಿಶೇಷವಾದಂಥ ನಡವಳಿ ಸೇವೆ ಇಲ್ಲಿ ನಡೀಲಿಕ್ಕಿದೆ. ಕಲ್ಯೋಟು ಭಗವತಿ ಅಮ್ಮನವರ ತಿರುಮುಡಿ ಏರಿಸುವುದು ಮತ್ತು ಈ ಭಗವತಿ ಕಲಿಯಾಟ, ಭಾಳಷ್ಟು ಜನ ಕೇರಳ ರಾಜ್ಯದಲ್ಲಿ ಬೇರೆ ಬೇರೆ ಭಾಗದಿಂದ ಆಗಮಿಸಲಿಕ್ಕೆ ಇದ್ದಾರೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯವರು ಕೂಡ ಈ ಒಂದು ಕ್ಷೇತ್ರವನ್ನು ಸಂದರ್ಶನ ಮಾಡಿ ಅಲ್ಲಿಯ ಕಳಿಯಾಟ ಮಹೋತ್ಸವದಲ್ಲಿ ಭಾಗವಹಿಸಿ ವಿಶೇಷವಾದಂಥ 717 ವರ್ಷಗಳ ಬಳಿಕ ನಡೆಯುವಂತಕ್ಕಂಥ ಪೆರಂ ಕಳಿಯಾಟದ ಮಹೋತ್ಸವದ ಈ ಕಾರ್ಯಕ್ರಮ ಔಚಿತ್ಯಪೂರ್ಣವಾಗಿ ನೆರವೇರಲಿಕ್ಕೆ ಬೇಕಾದಂಥ ಶ್ರದ್ಧೆ ಭಕ್ತಿಯನ್ನು ಎಲ್ಲರೂ ವ್ಯಕ್ತಪಡಿಸಿ ಕೇರಳದ ಒಂದು ವಿಶೇಷವಾದಂಥ ಆರಾಧನೆಯಾಗಿರ್ತಕ್ಕಂಥ ಭಗವತಿ ಮತ್ತು ವಿಷ್ಣುಮೂರ್ತಿಯ ಆ ಒಂದು ವಿಶೇಷವಾದಂಥ ಸೇವೆಯಲ್ಲಿ ತ್ರಯಂಬಕೇಶ್ವರ ಸನ್ನಿಧಿಯಿಂದ 5:45ಕ್ಕೆ ನಿನ್ನೆ ತಾನೇ ಆ ದೀಪ ಬೆಳಗಿಸುವುದರ ಮೂಲಕ ಈ ಕಾರ್ಯಕ್ರಮ ಧ್ವಜಾರೋಹಣಗೊಂಡು ಚಾಲನೆಯಾಗಿರುತ್ತದೆ. ಡಿಸೆಂಬರ್ 29ರಂದು 717 ವರ್ಷಗಳ ಇತಿಹಾಸದ ಬಳಿಕ ಈ ಒಂದು ಕಾರ್ಯಕ್ರಮ ಆಗುವಂಥದ್ದು. ಇದನ್ನೆಲ್ಲರೂ ನೋಡಿ ಆ ದೇವತಾ ಸತ್ಕರ್ಮದಲ್ಲಿ ಪಾಲ್ಗೊಳ್ಳತಕ್ಕಂಥ ವೇದಿಕೆಯನ್ನು ನಿರ್ಮಾಣ ಮಾಡತಕ್ಕಂಥ ಧೀಮಂತಿಕೆಯನ್ನು ಆ ಮಹಾದೇವಿ ಅನುಗ್ರಹಿಸಬೇಕು ಅಂತ ನಾವೆಲ್ಲರೂ ಪ್ರಾರ್ಥನೆ ಮಾಡ್ತೀವಿ.